ಮನೆ ಅಧ್ಯಕ್ಷರೇ, ನಾನು ಒಂದು ಶೂನ್ಯ ವೇಳೆಯಲ್ಲಿ ಗಡಿ ವಿಚಾರವಾಗಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಕೇರಳ ಈ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದು ಆಂಧ್ರದಲ್ಲಿ ಇದೆ. ಮನೆ ಅಧ್ಯಕ್ಷರೇ, ಈ ಗಡಿ ವಿಚಾರ ಇದೆಯಲ್ಲ, ಇದು ರಿಆರ್ಗನೈಸೇಷನ್ ಆಕ್ಟ್ 1956 ಆದಮೇಲೆ ಅನೇಕ ರಾಜ್ಯಗಳಲ್ಲಿ ಕೆಲವು ಗಡಿ ವಿವಾದಗಳು ಸೃಷ್ಟಿಯಾದವು. ಸಾವಿರದ ಒಂಬೈನೂರ 1947ಕ್ಕಿಂತ ಮುಂಚಿತವಾಗಿ ಈಗಾಯ್ತು. ಬಿಜಾಪುರ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆ, ಧಾರವಾಡ, ಈ ನಾಲ್ಕು ಜಿಲ್ಲೆಗಳು, ನಾವು ಇದನ್ನ ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಈಗ ಹಿಂದೆ ಬಾಂಬೆ ಪ್ರೆಸಿಡೆನ್ಸಿ ಸ್ಟೇಟ್ನಲ್ಲಿ ಇದ್ದವು ಇವು 1947ಕ್ಕಿಂತ ಮುಂಚಿತವಾಗಿ. ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡಬೇಕು ಅಂತೇಳಿ ಒಂದು ಆಯೋಗವನ್ನು ಮಾಡಿದರು. ಫಜಲ್ ಆಲಿ ಅನ್ನೋದು 1900 ಅದನ್ನೇ ಆಯೋಗ ಅಂತ ಇಂಗ್ಲೀಷ್ ಕನ್ನಡದಲ್ಲೇಯಾ ಕಮಿಷನ್ ಅಂದರೆ ಕನ್ನಡದಲ್ಲೇ ಆಯೋಗ ಅಂತ. ಟೀಚರ್ಸ್ ಮಾತಾಡೋರ್ನ ಕನ್ನಡದಾಗ ಹೇಳಯ್ಯ ಅಂತ. ಇಲ್ಲ ಇಲ್ಲ, ಈಶ ಕನ್ನಡಿಗ, 100% ಕನ್ನಡಿಗ, ಎರಡು ಮಗನ ಕನ್ನಡಿಗ ಅವರು. ಸಾವಿರದ ಒಂಬೈನೂರ 1947ಕ್ಕಿಂತ ಮುಂಚಿತವಾಗಿ ಪ್ರೆಸಿಡೆನ್ಸಿ ಸ್ಟೇಟ್, ಬಾಂಬೆ ಪ್ರೆಸಿಡೆನ್ಸಿ ಸ್ಟೇಟ್ನಲ್ಲಿ ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆ ಮತ್ತು ಬಿಜಾಪುರ, ಈಗ ಎರಡು ಜಿಲ್ಲೆ ಆಗಿದ್ದಾವೆ. ಧಾರವಾಡ ಮೂರು ಜಿಲ್ಲೆ ಆಗಿದ್ದಾವೆ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಹಾಗೆ ಹೇಳಿದ್ದಾವೆ. ಈ ಜಿಲ್ಲೆಗಳು ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿದ್ದ ಸ್ಟೇಟ್ಗೆ ಸೇರಿದ್ದವು. ಅದಕ್ಕೆ ಭಾಷಾವಾರು ವಿಂಗಡಣೆ ಆಗಬೇಕು, ಯಾಕಂತಂದರೆ ಮಲ್ಟಿ ಲ್ಯಾಂಗ್ವೇಜ್ಗಳು ಇದ್ದು ಅನೇಕ ರಾಜ್ಯಗಳಲ್ಲಿ ಮಲ್ಟಿ ಲ್ಯಾಂಗ್ವೇಜ್ಗಳು. ಹೌದಪ್ಪ, ಮಲ್ಟಿ ಲ್ಯಾಂಗ್ವೇಜ್ಗಳಿದಾಗ ಕಲಿಬೇಕಾಗತ್ತಯ್ಯ. ಈಗ ನಮ್ಮ ಬಾರ್ಡರ್ ಇದೆಯಲ್ಲ, ಬಳ್ಳಾರಿಯಿಂದ ಹಿಡಿದು ಬೀದರ್ವರೆಗೆ ತೆಲುಗು ಭಾಷೆ ಮಾತಾಡ್ತಾರೆ. ಕನ್ನಡ ಭಾಷೆ ಬಗ್ಗೆ ನಮ್ಮ ಅಭಿಮಾನದೇ ಗೌರವದೇ ಅದು ಹಿಡ್ಕೊಳ್ಬೇಕು. ಬೇರೆ ಭಾಷೆ ಕಲಿ ಬಗ್ಗೆ ಏನು ವಿರೋಧ ಆರ್ದಿನಿ ಅಂತ ಕಾಣಿಸ್ತೇನೆ. ದೇಶಪಾಂಡೆ ಅವರೇ, ವಿರೋಧ ಪಕ್ಷದ ಭಾಷೆ ಮಾತಾಡೋರು ಬಹುತೇಕ ಜನ ಇದ್ದಾರೆ ನಮಗ್ ಕೂಡ. ಒಂದ್ ನಿಮಿಷ ಸರ್, ದೇಶಪಾಂಡೆ ಅವ್ರಿಗೆ ನಮ್ಗೆ ಈ ಭಾಷೆ ಮಾತಾಡೋರು ನಾವು ಬಹುತೇಕ ಇದೀವಿ. ಈ ಜಾಗ ನಮಗೆ ಕೊಡಿ ಅಂತ ಅವರಲ್ಲ, ಭಾಷೆ ಕಡಿಮೆ ಮಾತಾಡಿದ್ರೆ ಜಾಗ ಉಳಿಯುತ್ತೆ ಅಂತ ನಮ್ಮ ಭಾವನೆ. ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಒಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಮಹತ್ವದ ವಿಚಾರವನ್ನು, ರಾಜ್ಯದ ವಿಚಾರವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ತಾವು ಕೃಪೆ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ಯಾವುದೋ ಒಂದು ಸಣ್ಣ ವಿಚಾರ ಅಲ್ಲ, ವಿಷಯವಲ್ಲ. ಇದ್ರ ಹಿಂದೆ ಸಾಕಷ್ಟು ಕೃಷ್ಣ ಕಾವೇರಿ ನೀರು ಹರಿದಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳ
ನಿರ್ದೇಶನದ ಮೇರೆಗೂ ಗೃಹ ಸಚಿವರ ಆದೇಶದ ಮೇರೆಗೂ ಹೋಗಿ ನಮ್ಮ ಕರ್ನಾಟಕ ಏನೊಂದು ಹಿತಾಸಕ್ತಿ ಐತಿ ಅದಕ್ಕೆ ಮಾರಕ ಆಗುವಂಥ ರೀತಿಯೊಳಗೆ ನಡೆದಿರ್ತಕ್ಕಂಥ ಸಭೆಯೊಳಗೆ ಹಾಜರಾಗಿದ್ದಾರೆ. ಅಲ್ಲಿ ಒಂದು ನಿರ್ಣಯ ಆಗಿದೆ, ಆ ನಿರ್ಣಯದಿಂದ ನಮಗೆ ಭಾಳಷ್ಟು ನುಕ್ಸಾನೆ ಆಗ್ತಾ ಇದೆ. ಆದ್ದರಿಂದ ನಿಜವಾಗಿಯೂ ಒಂದು ಜವಾಬ್ದಾರಿ ಸರ್ಕಾರ, ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡಬೇಕನ್ನೋ ಸರ್ಕಾರ ಅಲ್ಲಿ ನಡೆದಿರ್ತಕ್ಕಂಥ ಆ ಮಹತ್ವದ ಘಟನೆಗಳ ವಿವರದೊಂದಿಗೆ ತಾವು ಒಂದು ವೈಟ್ ಪೇಪರ್ ಇಡಬೇಕಾಗಿತ್ತು, ಇಲ್ಲ ನಿಮ್ಮದೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು, ಅದನ್ನು ಯಾವುದನ್ನು ಮಾಡಲಿಲ್ಲ. ಈಗ ವಿರೋಧ ಪಕ್ಷದ ನಾಯಕರೇ ಶೂನ್ಯ ವೇಳೆಯೊಳಗೆ ನಿಮ್ಮ ಅಪ್ಪಣೆ ಪಡೆದು ಪ್ರಸ್ತಾಪ ಮಾಡುವಾಗ ಮುಖ್ಯಮಂತ್ರಿಗಳು ಇಲ್ಲ ಅಂತಂದರೆ ಅದು ಯಾವ ಕಾರಣಕ್ಕೂ ಸರಿಯಾಗೋದಿಲ್ಲ. ತಾವು ಅವ್ರಿಗೆ ನಿರ್ದೇಶನ ಕಳಿಸಿ ಬರಬೇಕು ಅವರು. ಈ ಒಂದು ಮಹತ್ವದ ವಿಚಾರದಲ್ಲಿ ಪ್ರತಿಯೊಂದು ಶಬ್ದವನ್ನು ಅವರು ಆಲಿಸಲೇಬೇಕಾದದ್ದು ಅವರ ಮೂಲ ಕರ್ತವ್ಯ ಆಗ್ತದೆ. ಅಧ್ಯಕ್ಷ ಬೇಡ, ಒಂದೇ ನಿಮಿಷ, ಒಂದು ನಿಮಿಷ. ಇವರು ಲೆಜಿಸ್ಲೇಚರ್ ಪಾರ್ಟಿಯಲ್ಲಿ ತೀರ್ಮಾನ ತಗೊಂಡ್ಬಿಡಲಿ ಸರ್. ಎರಡೂ ಕಡೆ ಮುಖ್ಯಮಂತ್ರಿ ಇರಬೇಕು, ಎರಡೂ ಕಡೆ ಗಡಿ ವಿವಾದ ರೈಸ್ ಮಾಡಿದ್ರೆ ಮುಖ್ಯಮಂತ್ರಿ ಇಲ್ಲಿರಕ್ಕ, ಅಲ್ಲೂ ನಿಮ್ಮವರೇ ಗಡಿ ವಿವಾದನೇ ಪ್ರಸ್ತಾಪ ಮಾಡ್ತಾವ್ರೆ. ನಾವೇನು ತಿಳ್ಕೊಂಡು ಇಲ್ಲಿ ಸ್ವಲ್ಪ ತಡ ಆಗ್ಬೋದು ಅಲ್ಲಿ ಹೋಗಿ ಬನ್ನಿ ಅಂತ ಹೋಗಿದ್ದಾರೆ ಬಿಟ್ಟರೆ ಇದರಲ್ಲೇನು ಬೇರೆ ಇಲ್ಲ ಸರ್. ಸೇಮ್ ಮ್ಯಾಟರ್ ಇಸ್ ರೈಸ್ ಇನ್ ದಿ ಕೌನ್ಸಿಲ್. ಬಹುಶಃ ಇಲ್ಲಿ ತಡ ಆಗ್ಬೋದು ಅನ್ನೋದು ನೀವು ಬಿಸ್ನೆಸ್ ಮುಗೀತು ತಗೊಳ್ಳ ಅಂದ್ರೆ ನಾವು ಅಂದ್ಕೊಂಡಿರಲ್ಲ ಇಷ್ಟು ಬೇಗ ಇಲ್ಲಿ ಆರಂಭ ಆಗುತ್ತೆ. ಅದು ಬಿಟ್ಟು ಬೇರೆ ಕಾರಣ ಇಲ್ಲ, ಕೌನ್ಸಿಲಲ್ಲಿ ಸೇಮ್ ಮ್ಯಾಟರ್ ಇಸ್ ರೈಸ್. ಅದಕ್ಕೋಸ್ಕರ ನಾವು ಕೇಳಿಕೊಂಡು ಅಲ್ಲಿ ಹೋಗಿ ಲೇಟ್ ಆಗುತ್ತೆ ಅಂತ ಇಲ್ಲಿ ಸಡನ್ಲಿ ಕವ ಅಲ್ಲಿ ಸದನದಲ್ಲಿ ಅಲ್ಲಿ ಪ್ರಸ್ತಾಪ ಆಗಿದೆ ಅಲ್ಲಿ ಇದ್ದಾರೆ ಅಂತ ನಮ್ಮದು ತಕರಾರಿಲ್ಲ. ಬಟ್ ಇಲ್ಲಿ ಪ್ರಸ್ತಾಪ ಮಾಡುವಾಗ ಮುಖ್ಯಮಂತ್ರಿಗಳಿರ್ಬೇಕು, ಯಾಕಂದರೆ ಯಾವಾಗಲೇ ಗಡಿ ವಿಚಾರ ಇರ್ಬೋದು, ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇರ್ಬೋದು, ಭಾಷೆ ವಿಚಾರ ಇರ್ಬೋದು, ಇವುಗಳ ವಿಚಾರ ಬಂದಾಗ ಇದು ಬಹಳ ಗಂಭೀರವಾದಂಥ ವಿಚಾರ. ಇದು ಆಮೇಲೆ ತಗೊಂಡಾಗ ಬಹಳ ಗಂಭೀರವಾದಂಥ ವಿಚಾರ. ಊಟ ಆದ್ಮೇಲೆ ಬೇಕಾದ್ರೆ ಅವ್ರು ಬರಲಿ ಆಗ್ತಾ ಅಲ್ಲ. ಈಗ ನನಗೆ ಸಮಸ್ಯೆ ನೀವೆಲ್ಲ ಮಾಡಿ ಹಾಕಿದ್ದೇನು ಅಂದ್ರೆ ಎಚ್ ಕೆ ಪಾಟೀಲ್ ಸಮಸ್ಯೆ ನಂಗೆ ಅರ್ಥ ಆಯ್ತು. ಎಚ್ ಕೆ ಪಾಟೀಲ್ ಇಲ್ಲ ಇಲ್ಲ ಅದಕ್ಕೆ ಉತ್ತರ ಸಿಕ್ಕಿದೆ ನನಗೆ ಅರ್ಥ ಆಗೋಯ್ತು. ಇಲ್ಲ ಅದಲ್ಲ ಅದಾಯ್ತು, ಈ ಎಚ್ ಕೆ ಪಾಟೀಲ್ರು ಬೆಳಗಾವಿ ಕರ್ನಾಟಕ ಒಂದೇ ನಿಮಿಷ ಸುಮ್ಮನೆ ನನಗೆ ಪಾಟೀಲ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಇಲ್ಲ ಇಲ್ಲ ಅವ್ರು ಏನ್ ಹೇಳಿದ್ದಾರೆ ಅನ್ನೋದ್ರ ಮೇಲೆ ನನಗೊಂದು ಸಂಶಯ ಶುರುವಾಗಿದೆ. ಈಗ ಏನು ಶುರುವಾಗಿದೆ ಅಂದರೆ ಎಚ್ ಕೆ ಪಾಟೀಲ್ರು ತಾವು ವಿಷಯ ಹೇಳಿರೋದ್ರ ಬಗ್ಗೆ ನಂದು ಯಾವ ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಹಾರಾಷ್ಟ್ರ ಇನ್ಚಾರ್ಜ್ ಅಂತ ನಾವೆಲ್ಲ ನೋಡ್ತಾ ಇದ್ವಿ, ಅದನ್ನೇನು ರಿಲೀವ್ ಮಾಡಿದ್ರೋ ಏನು ಅಥವಾ ಹಾಗೆ ಇದೆಯೋ ಏನು ಅಂತ ನನಗೆ ಅನುಮಾನ ಬಂತು, ಅದಕ್ಕೆ ಕೇಳಿದೆ ನಾನು ಅಷ್ಟೇ. ಬಹುಶಃ ಸಭಾಪತಿಗಳ ಪತ್ರ ಸಲುವಾಗಿ ಏನಾದ್ರೂ ದಾರಿ ಕಾಯ್ತಾ ಇರ್ಬೋದು ಅಥವಾ ನಿಮ್ಮ ಈ ಮಾತುಗಳಿಗೆ ದಾರಿ ಕಾಯ್ತಿರ್ಬೋದು, ಅದು ನೋಡೋಣ ಏನಾಗುತ್ತೆ ಅಂತ. ಆದರೆ ಊಟ ಆದ್ಮೇಲೆ ತಗೊಳ್ಳೋಣ ಹಾಗಾದರೆ. ಹಾಂ, ಈಗ ಹಾಗಾದರೆ ಕಾಲಿಂಗ್ ಅಟೆನ್ಷನ್ನು ತಗೋಬಿಡ್ಲಾ ಒಂದು ಅರ್ಧ ಗಂಟೆ ಹಾಗಾದರೆ. ಅಂದರೆ ಮುಖ್ಯಮಂತ್ರಿಗಳು ಕೌನ್ಸಿಲಿಗೆ ಹೋಗಿರೋದ್ರಿಂದ ಇದೇ ವಿಷಯಕ್ಕೆ ಸಂಬಂಧಪಟ್ಟು ಹಾಗಾಗಿ ಅದೇನು ಅಂತ ಮುಖ್ಯಮಂತ್ರಿಗಳು ಬಂದವರು ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಮೇಲೆ ಚರ್ಚೆ ಮಾಡಬೇಕು ನಾವು, ಆಮೇಲೆ ನಾವು ಈ ಸದನದಲ್ಲಿ ಠರಾವುಗಳನ್ನು ನಿರ್ಣಯಗಳನ್ನು ಮಾಡಬೇಕು. ಸರಿ, ಇದು ನಿಜವಾಗಿಯೂ ನಮ್ಮ ನಿರೀಕ್ಷೆಯಲ್ಲಿ ಈ ಸಬ್ಜೆಕ್ಟ್ ಈಗ ರೈಸ್ ಆಗುತ್ತೆ ಅಂತ ಇರಲಿಲ್ಲ. ಕಾಲಿಂಗ್ ಅಟೆನ್ಷನ್ಸ್ ತಗೋತಾರೆ ಅಧ್ಯಕ್ಷರು ಅಂತೇಳಿ ಅಲ್ಲಿ ಹೋಗಿದ್ದಾರೆ, ಅವ್ರು ಬಂದಮೇಲೆ ಮಾತಾಡಿ ನೀವು, ನಮಗೂ ಸಂತೋಷ. ಒಂದೇ 12:30 ಹೌಸ್ ಅರ್ಜೆಂಟ್ ಮಾಡೋದು ಬೇಡ, ಒಂದು 2-3 ಕಾಲಿಂಗ್ ಅಟೆನ್ಷನ್ ತಗೊಳ್ಳಿ. ಅಲ್ಲ ಮಾನ್ಯ ಕಾನೂನು ಸಚಿವರೇ, ಸ್ಟೇಟ್ಮೆಂಟ್ ಅಂದ್ರೆ ನಾವು ಈಗ ನಾವು ಬರೋ ಮುಂದೆ ಒಂದು ಬೈಟ್ ಕೊಡ್ತೇವಲ್ಲ ಅದಲ್ಲ. ನೀವು ಗಡಿ ವಿಚಾರವಾಗಿ ಒಟ್ಟು ನೀವೇನೇ ನಿಲುವು ತಗೊಂಡ್ರಿ, ಏನು ನಿಲುವಿತ್ತು, ಹಿಂದಿನ ನಿಲುವಿಗೆ ಏನು ವ್ಯತ್ಯಾಸ ಮಾಡಿದಿರಿ, ಆ ಎಲ್ಲ ವಿವರ ಇರತಕ್ಕಂಥ ಒಂದು ಸರ್ಕಾರದ ಅಧಿಕೃತ ಸ್ಟೇಟ್ಮೆಂಟು ನಮಗೆ ಈ ಸದನಕ್ಕೆ ಕೊಡಬೇಕು. ಅದ್ರ ಮೇಲೆ ನಾವು ಚರ್ಚೆ ಮಾಡಬೇಕು, ನೀವು ಸರಿ ಮಾಡಿರಿ, ನೀವು ತಪ್ಪು ಮಾಡಿರಿ, ನಿಮ್ಗೆ ಶಬಾಷ್ ಏನು ಹೇಳಬೇಕೋ ನಾವು ಅವನು ಹೇಳ್ತೀವಿ. ಅದಾದ್ಮೇಲೆ ನಾವು ನೀವೆಲ್ಲರೂ ಕೂಡಿ ಸರ್ವಾನುಮತದ ನಿರ್ಣಯವನ್ನ ಈ ಸದನದಲ್ಲಿ ಮಾಡ್ಬೇಕು. ಸರ್, ಅಡ್ಜಮೆಂಟ್ ಮೋಷನ್ ಮೂವ್ ಮಾಡಿ ಸ್ಟೇಟ್ಮೆಂಟ್ ಮಾಡ್ಬೇಕು ಅಂದ್ರೆ ಹೆಂಗಾಗುತ್ತೆ? ಅಲ್ಲಮ್ಮ, ನೀವು ಸ್ಟೇಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಅಡ್ಜಮೆಂಟ್ ಮೋಷನ್ ಅಸ್ತ್ರಗಳೆಲ್ಲ ಉಪಯೋಗ ಮಾಡ್ಬೇಕಲ್ಲ. ನೀವು ಹಿಂಗೆ ಯಾವಾಗ ಮಾಡೋದು? ಮಾಧುಸ್ವಾಮಿ ಅವರೇ, ಗಡಿ ವಿಚಾರ ಬಂದಾಗ
ಇದಕ್ಕೆ ಸುವಮೋಟೋ ಸರ್ಕಾರ ಸ್ಟೇಟ್ಮೆಂಟ್ ಮಾಡಿದ್ದಾವೆ. ಭಾಷೆ ಜಲ ವಿಚಾರ ಬಂದಾಗ ಸುವಮೋಟೋ ಸ್ಟೇಟ್ಮೆಂಟ್ ಗಳಾಗಿದ್ದಾವೆ. ಇದನ್ನ ವಿರೋಧ ಪಕ್ಷದವರು ಪ್ರಸ್ತಾಪ ಮಾಡಿದಾಗ ಜೀರೋ ಓವರ್ ಇರ್ಬೋದು, ಬೇರೆ ಇನ್ನೊಂದು ರೂಪದಲ್ಲಿ ಇರ್ಬೋದು, ಬಟ್ ಚರ್ಚೆ ಆಗ್ಬೇಕು. ಇದನ್ನ ಗಂಭೀರ ವಿಚಾರಗಳಲ್ಲಿ ನೀವು ತಕರಾರು ಮಾಡೋದು ಸರಿ ಇಲ್ಲ. ಯಾರು ತಕರಾರು ಮಾಡಿಲ್ಲ, ನೀವೇ ಹೇಳ್ತೀರಾ ಶುರು ಮಾಡ್ತೀರಾ, ಸಿಎಂ ಇಲ್ಲ ಅಂತೀರಾ ಶುರು ಮಾಡ್ತೀರಾ, ಸ್ಟೇಟ್ಮೆಂಟ್ ಕೊಡು ಅಂತೀರಾ, ನಾವು ತಕರಾರು ಮಾಡಿದೀವ. ಈಗ ಭೋಜನ ವಿರಾಮದ ನಂತರ ಈ ವಿಷಯಗಳ ಚರ್ಚೆಯನ್ನ ಮುಂದುವರೆಸೋಣ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.